ಮಗುವಿನ ಮುಖವನ್ನೊಮ್ಮೆ ನೋಡಿ, ಎಷ್ಟು ಮುದ್ದಾಗಿದೆ ಮಗು ಅಂತ ನಿಮಗೆ ಅನ್ನಿಸ್ತು ಅಲ್ವಾ? ಆದರೆ ಇಷ್ಟೊಂದು ಮುದ್ದಾಗಿದ್ದ ಮಗು ಇನ್ನಿಲ್ಲ ಅಂತಾದ್ರೆ ನಿಮಗೆ ಏನನ್ನಿಸಬಹುದು? ಅಯ್ಯೋ ಪಾಪ ಅನ್ನಿಸದೇ ಇರದು. ಆದರೆ ಈ ಮಗು ಇವತ್ತು ಹೆತ್ತವರನ್ನ ಅಗಲಿ ಮರೆಯಲಾಗದ ನೋವು ಕೊಟ್ಟು ಮರೆಯಾಗಿ ಹೋಗಿದೆ. ಇದಕ್ಕೆ ಕಾರಣ ಹೆತ್ತವರ ನಿರ್ಲಕ್ಷ್ಯ ಅನ್ನಬೇಕೋ, ವಿಧಿ ಲೀಲೆ ಅನ್ನಬೇಕೋ ಗೊತ್ತಿಲ್ಲ. ಹೌದು, ಪಾಪದ ಕೂಸಿದು. ಪ್ರಪಂಚ ಏನು ಅಂತ ಅರಿಯುವ ಮುನ್ನವೇ ಆ ಕಾರು ಚಾಲಕನ ಅಜಾಗರೂಕತೆಗೆ ಬಲಿಯಾಗಿ ಹೋಗಿದೆ. ನೋಡ ನೋಡುತ್ತಲೇ ಯಮರೂಪಿಯಾಗಿ ಬಂದ ಇನ್ನೊಬ್ಬ ಕಾರು ಮುಗ್ಧ ಮಗುವಿನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದೆ. ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಒಂದು ಕ್ಷಣ ಈ ವಿಡಿಯೋ ನೋಡಿದ್ರೆ ಮೈ ಝುಮ್ ಅನ್ನುತ್ತೆ. ಅಬ್ಬಾ, ನಿಜಕ್ಕೂ ದುರಂತ ದೃಶ್ಯವಿದು. ಹೆತ್ತವರ ನಿರ್ಲಕ್ಷ್ಯ, ಚಾಲಕನ ನೆಗ್ಲಿಜೆನ್ಸಿ, ಮಗುವಿನ ಬಲಿ ನಡೆದಿದ್ದು ಅಚಾತುರ್ಯವೇ ಸರಿ. ಈಗ ಅಲ್ಲಿ ಉಳಿದಿರೋದು ಅಂಧಕಾರ, ಘೋರ ಅಂಧಕಾರ. ಹೆತ್ತವರ ದುಃಖದ ದೃಶ್ಯ ನೋಡಿದವರ ಎದೆಯಲ್ಲಿ ನಡುಕ. ಅಂದ ಹಾಗೆ ಇಂತಹದ್ದೊಂದು ದಾರುಣ ಘಟನೆ ನಡೆದಿರೋದು ಬೀದರ್ ನಗರದ ಹಾರೋಗೇರಿಯಲ್ಲಿ. ಅಂದ ಹಾಗೆ ಇಲ್ಲಿ ಕಿಲಕಿಲನೆ ನಗುತ್ತ ಇರುವ ಈ ಮಗುವಿನ ಹೆಸರು ಬಸವಚೇತನ. 2.5 ವರ್ಷದ ಪುಟ್ಟ ಬಾಲಕ, ಹಾರೋಗೇರಿ ನಿವಾಸಿ ಸತೀಶ್ ಪಾಟೀಲ್ ಮತ್ತು ಸಂಗೀತಾ ದಂಪತಿಯ ಮಗ. 2.5 ವರ್ಷದ ಈ ಪುಟ್ಟ ಬಾಲಕನನ್ನ ಈ ರೀತಿ ರಸ್ತೆಗೆ ಬಿಟ್ಟು ಹೆತ್ತವರು ಅದೆಲ್ಲಿ ಹೋಗಿದ್ರು? ಈ ದೃಶ್ಯವನ್ನ ಯಾರೇ ನೋಡಿದ್ರು ಮೊದಲು ಶಪಿಸಿಕೊಳ್ಳೋದು ಹೆತ್ತವರನ್ನೇ. ಹೌದು, ಹೆತ್ತವರು ಮಕ್ಕಳ ಬಗ್ಗೆ ಯಾವಾಗಲೂ ಎಚ್ಚರವಾಗಿರಬೇಕು ಅನ್ನೋದು ಇದೇ ಕಾರಣಕ್ಕೆ. ಇಲ್ಲಿ ತಂದೆ ಸತೀಶ್ ಮತ್ತು ತಾಯಿ ಸಂಗೀತ ಮಾಡಿದ ದೊಡ್ಡ ತಪ್ಪು ಇವತ್ತು ಅವರನ್ನೇ ಕೊರಗುವಂತೆ ಮಾಡಿದೆ. ಮಗುವಿನ ಮೇಲೆ ನಿಗಾ ಇಲ್ಲದೆ ಇದುವರೆಗೂ ಅದೆಷ್ಟು ಮಕ್ಕಳು ಬಲಿಯಾಗಿಲ್ಲ ಹೇಳಿ. ಪ್ರತಿ ಬಾರಿ ಇಂತಹದ್ದೊಂದು ಘಟನೆ ನಡೆದಾಗ ನಾವು ಪದೇ ಪದೇ ಹೇಳೋ ಮಾತು ಒಂದೇ, ಅದು ಪೋಷಕರೇ ಹುಷಾರ್, ಪೋಷಕರೇ ಎಚ್ಚರ, ಬಟ್ ನೋ ಯೂಸ್. ಈ ಪ್ರಕರಣದಲ್ಲಿ ಇದೀಗ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಪರಿಹಾರವೂ ಸಿಗಬಹುದು, ಆದರೆ ಅದ್ಯಾವುದೂ ಕೂಡ ಹೆತ್ತವರ ನೋವು ಶಮನ ಮಾಡೋದಿಲ್ಲ. ಮಣ್ಣಾದ ಮಗುವನ್ನ ವಾಪಸ್ ತರಿಸೋದಿಲ್ಲ, ದುಃಖವನ್ನ ಮರೆಸೋದಿಲ್ಲ. ಆ ಮಗುವನ್ನ ಕಳೆದುಕೊಂಡ ಹೆತ್ತವರಿಗೆ ಸಮಾಧಾನ ಹೇಳೋದಾದ್ರೂ ಹೇಗೆ? ಯಾರ ಬಳಿಯೂ ಈ ಪ್ರಶ್ನೆಗೆ ಉತ್ತರವಿಲ್ಲ. ಇನ್ನಾದರೂ ಪೋಷಕರೇ ಹುಷಾರ್, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರವಿರಲಿ.